ಹಲೋ ಹಲೋ, ಎಂತ ದೇವತೆ ಈ ಟೈಮಲ್ಲಿ ಕಾಲ್ ಮಾಡಿದ್ಯಾ? ಯಾಕೆ ಕಾಲ್ ಮಾಡಬಾರ್ದಿತ್ತ? ಮನೆಯಲ್ಲಿ ಯಾರು ಇಲ್ಲ ಅಂತ ಕಾಲ್ ಮಾಡಿದೆ. ಸರಿ ಬಿಡು, ಕಾಲ್ ಕಟ್ ಮಾಡ್ತೀನಿ. ಹಾಗೇನಿಲ್ವಾ? ಹೌದು, ಏನಿವತ್ತು ಮನೆಯಲ್ಲಿ ಯಾರಿಲ್ಲ? ಅದು ಪಕ್ಕದ ಗದ್ದೆಯಲ್ಲಿ ಬಯಲಾಟ ನಡೀತಾ ಉಂಟು, ಅದಕ್ಕೆ ಎಲ್ಲ ಹೋಗಿದ್ದಾರೆ. ಓಹೋ, ಹಾಗಾದ್ರೆ ಈ ಸಲ ಬಯಲಾಟ ಮುಗಿಯೋ ತನಕ ಕಾಯ್ಬೇಕು ನಮ್ಮ ಮದುವೆಗೆ ಅಲ್ವಾ? ಏನಪ್ಪ, ತುಂಬಾ ಅರ್ಜೆಂಟ್ ಅಲ್ಲಿ ಇರೋ ಹಾಗಿದೆ. ಮನೇಲಿ ಬಂದ್ ಮಾತಾಡು, ನಾನಂತೂ ರೆಡಿ ಇದ್ದೇನೆ. ನಿಮ್ ತಂದೆ ಹತ್ರ ಬಯಲಾಟ ಮಾಡುವ ಗದ್ದೆಯಲ್ಲೇ ನನ್ನನ್ನು ಬೆದ್ರು ಬೊಂಬೆ ಮಾಡಿ ನಿಲ್ಲಿಸ್ತಾರೆ ಅಷ್ಟೇ. ಒಂದ್ ನಿಮಿಷ ಇರು. ಏ ಜೂನಿಯರ್, ಕುಡಿಯೋ? ಹಾ ಕುಡಿಯ. ಏ ಒಂದ್ ನಿಮಿಷ, ಅಮ್ಮನ ಕಾಲ್. ಹಲೋ ಹಲೋ ಅನೂಪ್. ಹಾ ಅಮ್ಮ. ಕಾಲೇಜಲ್ಲಿ ಇದೆಯಾನಾ? ಇಲ್ಲ, ಹಾಲಿಡೇಸ್ ಅನೌನ್ಸ್ ಆಗಿದೆ. ಹೌದಾ? ಯಾಕೆ, ಏನಾಯ್ತು? ನೀನು ಅರ್ಜೆಂಟ್ ಆಗಿ ಹೊರಟು ಊರಿಗೆ ಬಾ. ಅರ್ಜೆಂಟಾ? ಎಂತ ಸಹ ಪ್ರಶ್ನೆ ಕೇಳಬೇಡ, ಹೊರಟು ಊರಿಗೆ ಬಾ. ಹಾ ಓಕೆ, ಈಗಲೇ ಹೊರಡು. ಸರಿ, ಹೊರಡ್ತೇನೆ. ಏನು ಇಷ್ಟು ಅರ್ಜೆಂಟಾಗಿ ಎಂತ ಕರೀತಾ ಇದ್ದಾರೆ? ಏನಾದರೂ ಪ್ರಾಬ್ಲಮಾ? ಎಂತ ವಿಷಯ ಅಂತ ಗೊತ್ತಿಲ್ಲ, ಆದರೆ ಅಮ್ಮನ ವಾಯ್ಸ್ ಕೇಳಿದರೆ ಏನೋ ಸ್ವಲ್ಪ ಎಡ್ವರ್ಟ್ ಆಗಿದೆ ಅನ್ಸತ್ತೆ. ಅಣ್ಣ, ಮೂರು ಟೀ. ಮೂರಾ? ಹ್ಞೂ. ಇಲ್ಲೆಲ್ಲಿಗೆ ಬಂದಿದ್ದೀರಾ? ಸರ್, ಮನೋಹರ್ ಭಟ್ ಅವ್ರ ಮನೆಗೆ ಬಂದಿದ್ದೀವಿ. ಅಲ್ಲಿಗೆಂತ ಬಂದಿದ್ದೀರಾ? ಅದೇ, ಅವ್ರ ಮಗ ಬಂದ್ಬಿಟ್ಟು ನಮ್ಮ ಫ್ರೆಂಡು. ಅಲ್ಲೇನು ನಡೀತಾ ಇದೆ ಅಂತ ಗೊತ್ತಾ? ಏನಾಯ್ತು? ಸಮಸ್ಯೆನ ನಿಮ್ಮ ಮನೆಯಲ್ಲಿ? ಏ ಹಾಗಲ್ಲ, ಎಂತ ಇರಲ್ಲ ಮಾರೆ, ಬೇರೇನೋ ಇರುತ್ತೆ. ಏನು ಅಂತ ಹೋಗಿ ನೋಡೋಣಲ್ಲ. ಇದೇ ನಮ್ಮನೆ. ಸೀನಿಯರ್, ನನ್ನ ಭಯದಿಂದ ಎಷ್ಟೊಂದು ಬೆವರ್ತಾ ಇದ್ದೀನಾ, ಇಲ್ಲ ವೆದರ್ ಈ ಥರ ಇದೆಯಾ? ಏಯ್, ಅಂಥದ್ದೇನಿಲ್ಲ ಕಣೋ, ಸುಮ್ಮನೆ ಒಳಗೆ ಬಂದರು. ಜೂನಿಯರ್, ಎಂತ ನಮಗೆ ಓಡಿ ಹೋಗೋದಕ್ಕೊಂದು ಲಾಸ್ಟ್ ಚಾನ್ಸ್ ಇದೆ. ಬಾ 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 ಬಾ, ಹೋಗು ಹೋಗು. ಹೇಯ್, ಒಳಗೆ ಬಂದ್ರು. ನಡಿ, ಬಂದಂಗೆ ರಿಟರ್ನ್ ಹೋದ್ರೆ ಸಾಕಪ್ಪ. ನಮಸ್ಕಾರ ಅಣ್ಣ. ನಮಸ್ಕಾರ ಅಂಜನೇ ಅಣ್ಣ. ಛ, ಖಾಲಿ ಕೈಯಲ್ಲಿ ಬಂದದ್ದ ಅಂತ, ಕೈಯಲ್ಲಿ ತಿಂಡಿಯ ಕಾಂತ ಇಲ್ಲ. ಅಪ್ಪಾಜಿ, ಒಳ್ಳೇದಾಗ್ಲಿ. ಅಮ್ಮ. ಹಾ ಮಗ, ಹೇಗಿದ್ದಿ ಮಗ? ಹಾ, ನಾನು ಚೆನ್ನಾಗಿದ್ದೀನಿ ಅಪ್ಪಾಜಿ. ಇದು ನನ್ನ ಫ್ರೆಂಡ್ಸ್ ಹರ್ಷ ಮತ್ತು. ನಮಸ್ತೆ. ಪ್ರಯಾಣ ಎಲ್ಲ ಹೇಗಿತ್ತು ಕಂದ? ಪ್ರಯಾಣ ಎಲ್ಲ ಚೆನ್ನಾಗಿತ್ತು ಅಪ್ಪಾಜಿ. ಹಾ, ಆದ್ರೆ ಅದು ದಾರಿಯಲ್ಲಿ. ದಾರಿಯಲ್ಲಿ ಏನು ಸಮಸ್ಯೆ ಆಗಿಲ್ಲ ಅಣ್ಣ? ದಾರಿಯಲ್ಲಿ ಟೀ ಅಂಗಡಿ ಅವನು ಏನೋ ಹೇಳ್ತಿದ್ದ. Thank you.
ಶಂಕರ, ಪೊಲೀಸರಿಗೆ ವಿಷಯ ತಿಳಿಸಪ್ಪ. ಸರಿ ಮಾವ. ಇಲ್ಲಿವರೆಗೆ ಮನೆಯಲ್ಲಿ ಸದ್ದು ಮಾತ್ರ ಕೇಳಿ ಬರ್ತಾ ಇತ್ತು, ಆದರೆ ಇವತ್ತು ಒಂದು ಜೀವನೇ ಹೋಗಿದೆ, ಅದು ಕೂಡ ಪುರಾಣಕ್ಕಿದ್ದು. ಅಲ್ಲ, ಅವನಿಗೂ ಇದಕ್ಕೂ ಏನು ಸಂಬಂಧ ಹೇಳು? ಮಾವ, ಈ ಮನೆಯಲ್ಲಿ ಯಾರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಉಮೇಶ್ ಪಂಡಿತರನ್ನ ನಾಳೆನೇ ಬರ ಕೇಳಿದ್ದೀನಿ. ಅವರೊಂದು ಒಳ್ಳೆ ಪರಿಹಾರ ಸೂಚಿಸ್ಬೋದು. ನೀವೇನು ಚಿಂತೆ ಮಾಡ್ಕೊಳ್ಬೇಡಿ, ಎಲ್ಲ ಸರಿಯಾಗುತ್ತೆ. ಸರಿ ಶಂಕರ. ಅಚ್ಚು. ಹಾ ಅಣ್ಣ. ನೀನಾದ್ರೂ ಹೇಳು, ಇಲ್ಲಿ ಏನ್ ನಡೀತಾ ಇದೆ ಅಂತ. ಅಣ್ಣ, ಅದು ಹೇಳಚ್ಚು. ಒಂದ್ ವಾರದಿಂದ ನಮ್ಮ ಮನೆ ಮತ್ತೆ ತೋಟದ ಸುತ್ತಮುತ್ತ ಎಂತೆಂಥದ್ದು ವಿಚಿತ್ರ ನಡೀತಾ ಉಂಟು. ಯಾರೋ ರಾತ್ರಿ ಕಿರ್ಚೋ ತರ ಓಡಾಡೋ ತರ ಅನಿಸುತ್ತೆ. ಏನು ನನ್ನನ್ನು ಸಾಯಿಸಕ್ಕ? ನನ್ನನ್ನು ಸಾಯಿಸಕ್ಕೆ ಯಾರು ನೋಡ್ತಾ ಇದ್ದಾರೆ? ಏ ಅನುಪು, ಓ ಬರ್ಬೇಕಂತೆ. ಏನ? ಅವ ಮೇಸ್ತ್ರಿ ಬರ್ತಾನ, ಶಾಸ್ತ್ರಿ ಬರ್ತಾನಂತೆ. ಯಾರು? ಅವನ ಮಾಟದವ, ಬರ್ಬೇಕಂತೆ. ಬಂದೆ ಬಂದೆ. ನಮಸ್ಕಾರ. ಬನ್ನಿ ಬನ್ನಿ ಶಾಸ್ತ್ರಿಗಳೇ, ಕೂತ್ಕೊಳ್ಳಿ. ಭಟ್ರೆ, ಶಂಕರ ಫೋನ್ನಲ್ಲಿ ಎಲ್ಲ ವಿಷಯವನ್ನು ತಿಳಿಸಿದ್ದಾನೆ. ಮೊದಲು ನಾನು ನಿಮ್ಮ ಜಾಗ ತೋಟ ಎಲ್ಲ ನೋಡಬೇಕು. ಸರಿ ಶಾಸ್ತ್ರಿಗಳೇ. ಶಂಕರ, ಶಾಸ್ತ್ರಿಗಳೇ ತೋಟವನ್ನು ತೋರಿಸ್ಕೊಂಡು ಬಾಪ್ಪ. ಸರಿ ಮಾವ, ಬನ್ನಿ ಶಾಸ್ತ್ರಿಗಳೇ. ಹ್ಞೂ. ಇದೆಂತ ಆಯ್ದ ಬುದ್ಧಿ ಲಾರಿಯ? ಹಣೆಗೆ ಎಲ್ಲೋ ಪೇಂಟ್ ಹಾಕಿದ್ದಾನೆ ಡಟ್ಟಿ ಫೆಲೋ. ಸಸಿಗಳೇ, ಇಲ್ಲಿಂದ ನಮ್ಮ ತೋಟ ಶುರು ಆಗತ್ತೆ. ಒಟ್ಟು 2000 ಅಡಿಕೆ ಮರ ಇದೆ. ಸರಿ, ಬಾಕಿ ಎಲ್ಲ ತೆಂಗಿನ ತೋಟ ಆ ಕಡೆ ಇದೆ. ನೀರಿಗೆ ಏನೂ ಅಭಾವವಿಲ್ಲ. ಅಲ್ಲಿ ಕಾಣ್ತಿದ್ದಲ್ಲ, ಅದೇ ಭಾಗ. ಈ ಮನೇಲಿ ಒಟ್ಟಿಗೆ ಎಷ್ಟು ಜನ ಇದ್ದಾರೆ? ನಾವು ಮನೆಯಲ್ಲಿ ಒಟ್ಟು 8 ಜನ ಇದ್ದೇವೆ ಶಾಸ್ತ್ರಿಗಳೇ. 8? 8ನಾ ಅಥವಾ ಇನ್ಯಾರಾದ್ರೂ ಇದ್ದಾರಾ? ಶಾಸ್ತ್ರಿಗಳೇ, ನನಗೆ ಇನ್ನೊಬ್ಬ ಮಗ ಇದ್ದ ಶಾಸ್ತ್ರಿಗಳೇ. ಅವನು ಚಿಕ್ಕ ವಯಸ್ಸಿನಲ್ಲೇ ಕಳೆದು ಹೋಗಿದ್ದಾನೆ. ಇಲ್ಲಿವರೆಗೆ ಅವನು ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಶಾಸ್ತ್ರಿಗಳೇ. ಅವನೇ ಬಂದಿರೋದು. ಅವನವನ್ ತಮ್ಮನ್ನ, ಅಂದ್ರೆ ನಿಮ್ಮ ಚಿಕ್ಕ ಮಗನನ್ನ
ಸಾಯಿಸೋಕೆ ನೋಡ್ತಿದ್ದಾನೆ. ಪರವಾಗಿಲ್ಲ, ಒಂದು ಸಣ್ಣ ಪೂಜೆ ಮಾಡೋಣ. ನಾನು ಹೊರಡ್ತೀನಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಆಯಿತು ಶಾಸ್ತ್ರಿಗಳೇ. ಅನುಪ್, ಏನು ಸಮಸ್ಯೆ ನಡೀತಾ ಇದೆಯೋ ಇಲ್ಲಿ? ನಿನ್ನ ಮಾವ ಏನೋ ನೋಡಿಬಿಟ್ಟು ಜ್ವರ ಬಂದು ಮಲಗಿದ್ದಾರೆ. ಮೊನ್ನೆ ನೋಡಿದ್ರೆ ಆ ತೋಟದಲ್ಲಿ ಟೀ ಅಂಗಡಿ ಒಂದು ಹೆಣ ಸಿಕ್ತು. ನೀವಿಬ್ರೇನು ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿದೆ, ಬಟ್ ಇಲ್ಲಿ ಏನು ನಡೀತಿದೆ ನನಗೂ ಗೊತ್ತಿಲ್ಲ. ಉಮೇಶ್ ಶಾಸ್ತ್ರಿ ಬಂದಿದಾರಲ್ಲ, ಏನು ಮಾಡ್ತಾರೋ ನೋಡೋಣ. ಬನ್ನಿ ಹೋಗೋಣ. ಏಯ್, ನಾನು ಫ್ರೆಶಾಗಿ ಬರ್ತೀನಿ ಬ್ರೋ. ಎಲ್ಲರೂ ಮನೆಯಲ್ಲಿ ದೆವ್ವ ಭೂತ ಅಂತ ಹೆದರ್ಕೊಂಡಿದ್ದಾರೆ, ನೀವೇನು ಬ್ರೋ ಕೂಲಾಗಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದೀರಾ? ನನಗೆ ದೆವ್ವ ಭೂತ ಅಂದರೆ ಭಯ ಇಲ್ಲ. ಯಾಕೆ? ಯಾಕಂದರೆ ಬೆತ್ತಲಿದ್ದರೆ ದೆವ್ವ ಏನು ಮಾಡಲ್ಲ. ಓ ಬ್ರೋ, ನೀವೆಲ್ಲಿ ಬೆತ್ತಲಿದ್ದೀರಾ? ದೆವ್ವ ಎದುರಿಗೆ ಬಂದರೆ ಕೈ ಬಿಟ್ರೆ ಆಯ್ತು ಅಷ್ಟೇ. ಸೀನಿಯರ್, ಅದೇನೋ 21 ದಿವಸ ಮತ್ತೆ ಲಾಕ್ಡೌನ್ ಅಂತೆ, ಏನು ಮಾಡೋದು ಇಲ್ಲಿ ಇದ್ದು? ಈಗ ಆರಾಮಾಗಿರೋ, ಮತ್ತೆ ನೋಡೋಣ. ಅಲಗುರು ಸೋಷಿಯಲ್ ಮೀಡಿಯಾದಲ್ಲಿ ತಾಂಟ್ಲಿಕ್ಕೆ ಹೇಳ್ತಿದ್ದಾರೆ, ನಾವು ರಿಟರ್ನ್ ಹೋಗೋದೇ ಡೌಟಲ್ಲಿ. ಅಲ್ಲಿ ನೋಡು. ಹಾಂ, 100% ಹೇಳ್ತೀನಿ, ಅದು ದೆವ್ವ ಭೂತ ಅಲ್ವೇ ಅಲ್ಲ, ಅದು ಮನುಷ್ಯನೇ ಕಣೋ. ಅನುಪ್, ನೀನೇಗೆ ಶುವರ್ ಆಗಿದೆಯಾ? ಹೇಯ್, ದೇವಭೂತಿಗೆ ಶ್ಯಾಡೋ ಇರುತ್ತೇನೋ. ಅಲ್ಲಿ ನೋಡು, ಶ್ಯಾಡೋ ಕಾಣ್ತಾ ಇದೆ. ಜೂನಿಯರ್, ಮೊಬೈಲ್ ತೆಗಿಯೋ, ಶೂಟ್ ಮಾಡೋದನ. ಹಾಂ, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, 3 ದೆವ್ವ ಇದೆ. ಏ, ಬ್ಯಾಕ್ ಕ್ಯಾಮರಾ ಆನ್ ಮಾಡು. ನೋಡು ನೋಡು ನೋಡು. ಹೌದನು, ನೀನು ಹೇಳ್ತಾ ಇರೋದು ಕರೆಕ್ಟ್, ಯಾರೋ ಮನುಷ್ಯರ ತಮಾಷೆ ಮಾಡ್ತಾ ಇರೋದು. ಇವಾಗಲೇ ಯಾರು ಅಂತ ನೋಡೋಣ, ಬಂದ್ರ ಹೋಗು. ಇಲ್ಲೇ ಇತ್ತಲ್ಲ, ಎಲ್ಲೋದ ಅಲ್ಲಿ ನೋಡು. ಹಾ, ಅಲ್ಲಿ. ಹಾ, ಹೇ, ಕೆಜಿ ಸುಂಡು ಅಲ್ಲಿಂದ ಬರ್ತಾ ಇದೆ. ಹೇಳೋ, ಏಯ್ ಯಾರೋ ನೀನು? ಏ ಕಪ್ಪಳು, ನೀನ ನಮ್ಮನ್ನು ನೋಡಿ ಯಾಕೋ ಓಡ್ ಬಂದಿ? ಅಣ್ಣ ನೀವ? ಹಾಗಾದ್ರೆ ನಾನು ಸುಮ್ಮನೆ ಭಯದಿಂದ ಓಡಿದ್ದು. ಭಯನ? ಅದು ಹೋಗ್ಲಿ, ನಮ್ಮನ್ನು ನೋಡಿ ನೀನ್ ಯಾಕೋ ಓಡ್ದಿ? ಅನುಪಣ್ಣ, ಅಪ್ಪ ಹೇಳ್ತಿದ್ರು ಈ ಜಾಗದಲ್ಲಿ ರಾತ್ರಿ ಹೊತ್ತು ದೇವ ಭೂತದ ಉಪದ್ರವ ಇದೆ ಅಂತ. ನಾನು ನಿಮ್ಮನ್ನು ನೋಡಿ ನೀವೇ ಭೂತ ಅಂತ ಎಣಿಸಿದ್ದು, ಅದಕ್ಕೆ ಓಡಿದೆ. ಅನು, ಇದ್ಯಾರು? ನಮ್ಮನೆ ಕೆಲಸದವರು ಆಂಜನೇಯ ಇದಾರಲ್ಲ, ಅವ್ರ ಮಗ ಇವನು. ಅನುಪ್, ಏನಾಯ್ತು ಅನುಪ್? ಯಾರು ಕಿರ್ಚಿದ್ದು? ಏನು, ಏನದು ಸದ್ದು? ಏನಾಯ್ತು ಮಗ? ಅದೆಲ್ಲ ಬಿಡು, ನೀನ್ ಯಾಕೊಂದು ನನ್ನ ಕೊಲ್ಲಕ್ ನೋಡ್ತಾ ಇದೀಯ? ನಾನಾ?
ಹೌದು ಕಣೋ, ಇದೇ ವೇಷದಲ್ಲಿ ಬಂದು ಅನೂಪ್ ನಾನು ನಿನ್ನನ್ನು ಕೊಲ್ತೇನೆ, ನಿನ್ನನ್ನು ಕೊಲ್ದೇ ಬಿಡೋದಿಲ್ಲ ಅನ್ನೋದನ್ನ ನಾನೇ ನನ್ನ ಕಿವಿಯಾರ ಕೇಳಿದ್ದೀನಿ. ಓ ಅದ ಅದೇನಂದ್ರೆ ರಾತ್ರಿ ಹೊತ್ತು ದಿನಾಲು ಚಿಕ್ಕ ಮೇಲೆ ಯಕ್ಷಗಾನ ಮುಗಿಸಿ ಮನೆಗೆ ಇದೇ ದಾರಿಯಲ್ಲಿ ಬರ್ತೇನಲ್ವಾ, ಆವಾಗ ನಿಮ್ಮ ಬಾವಿಕಟ್ಟೆ ಹತ್ತಿರ ಕೂತು ಅನುಪು ನಿನ್ನನ್ನು ಇವತ್ತು ಕೊಂದೇ ಕೊಳ್ತೇನಿ. ಯಾಕಪ್ಪ ಕಾಲ್ ಮಾಡಿ ಸಾಯ್ತಾನೆ, ಒಂದು ಪಬ್ಜಿ ಆಡಕ್ಕೂ ಬಿಡಲ್ಲ, ಮನೆಗೆ ಹೋದ್ರೂ ನೆಟ್ವರ್ಕು ಇಲ್ಲ. ಥೂ ಕರ್ಮ. ಓ ಇದನ್ನು ನೋಡಿ ನೀವು ಇಷ್ಟು ದಿನ ದೆವ್ವ ಅಂತ ತಿಳ್ಕೊಂಡಿದ್ದೀರಾ? ಈ ಪಬ್ಜಿ ಅಂದ್ರೆ ಏನ್ ಮಗ? ಅದೊಂದು ಮೊಬೈಲ್ ಗೇಮ್ ಸರ್, ಅದಾಡ್ಬೇಕಾದ್ರೆ ಒಬ್ರಿಗೊಬ್ರು ಕಿರಿಚ್ಕೊಂಡು ಮಾತಾಡ್ಕೊಂಡು ಆಡ್ತಾ ಇರ್ತಾರೆ. ಛೇ ಎಂತ ಮಂಗ ಮಾರೆ, ನಿನ್ನಿಂದಾಗಿ ಒಂದು ವಾರದಿಂದ ಎಂತ ಕತೆ ಆಯ್ತು ನೋಡು. ಅಯ್ಯೋ ಬಿಡಿ ಬಿಡಿ, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟ. ಅಂತೂ ಇಂತೂ ನಮ್ಮ ಹಾಲಿಡೇಸಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಆಯ್ತು. ಹ್ಮ್ ಬನ್ನಿ ಹೋಗೋಣ. ಶಂಕರಣ್ಣ ನೀವೇಕೆ ಚಳಿಜ್ವರ ಬಂದಾಗಿದ್ದೀರಾ? ನಿನ್ನೆ ರಾತ್ರಿ ನಾನು ನಿನ್ನನ್ನು ನೋಡಿ ನೀನೇ ದೈವ ಅಂತ ತಿಳ್ಕೊಂಡು ಈ ಥರ ಆಗಿದ್ದೀನಿ. ನಿನ್ನೆ ರಾತ್ರಿಯಾ? ನಿನ್ನೆ ರಾತ್ರಿ ನಾನು ಈ ಕಡೆ ಬಂದೇ ಇಲ್ಲ, ಬೆಳಿಗ್ಗೆ ತನಕ ಬಯಲಾಟ ಮೇಲೆ ಇತ್ತು. ಸುಮ್ಮನೆ